ಮುಂದಿನ ಕ್ಷೇತ್ರ ಹೊನ್ನಾಳಿ ಇಲ್ಲಿ ಬಿಜೆಪಿಯಿಂದ ಎಂಪಿ ರೇಣುಕಾಚಾರ್ಯ ಯಾವುದೇ ಆಪ್ಷನ್ ಇಲ್ಲ ಮತ್ತೊಂದ್ ಕಡೆ ಕಾಂಗ್ರೆಸ್ ನಿಂದ ಡಿಜಿ ಶಾಂತನಗೌಡ ಮಂಜಪ್ಪ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಜೆಡಿಎಸ್ ಇಂದ ಶಿವಮೂರ್ತಿ ಗೌಡ ಒಂದ್ ಕಡೆ ರೇಣುಕಾಚಾರ್ಯರು ಮುನ್ನಡೆ ಅಂತ ಅನ್ಸುತ್ತೆ ಹೊನ್ನಾಳಿ ಕ್ಷೇತ್ರದಲ್ಲಿ ಜನ ಡಿಸೈಡ್ ಮಾಡ್ಬೇಕು ಇಲ್ಲ ಇಲ್ಲೇನು ಅಂತಂದ್ರೆ ನೀವು ತಗೊಂಡ್ರೆ ಯಾರ ಕ್ಯಾಂಡಿಡೇಟ್ ಅಂತ ಹೇಳಿದ್ರಿ ಅನ್ಸುತ್ತೆ ಅನ್ನೋದೇನು ರಿಪೋರ್ಟ್ ಪ್ರಕಾರ ಮುಂದೆನೇ ಇದೆ ಕಾರಣ ಅಷ್ಟೇ ಅಲ್ಲಿ ಮಂಜಪ್ಪ ಕೂಡ ಸ್ಟ್ರಾಂಗ್ ಸ್ಟ್ರಾಂಗ್ಗೌಡರು ಕೂಡ ಗೊಂದಲ ಒಂದು ಬುಡದಲ್ಲಿ ಯೋಗಿ ಒಂದು ತೆಂಗಿನ ಸಸಿ ಇದ್ದಾಗ ಓಕೆ ಒಂದು ಗಿಡ ನೆಟ್ರೆ ಬೆಳೀತದೆ ಒಳ್ಳೆ ತಳಿ ಆದ್ರು ಒಳ್ಳೆ ತಳಿ ಗಿಡಗಳಾದ್ರು ಬುಡದಲ್ಲಿ ಎರಡ್ ಮೂರ್ ನೆಟ್ರೆ ಬೆಳೆಯಲ್ಲ 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 ಅಂದ್ರೆ ಒಂದು ಕ್ಷೇತ್ರದಲ್ಲಿ ಒಬ್ಬ ಪ್ರಬಲ ಅಭ್ಯರ್ಥಿ ಇದ್ರೆ ಪಾರ್ಟಿ ಚೆನ್ನಾಗಿದ್ರೆ ಓಕೆ ಅಷ್ಟೇ ಅಲ್ಲ ಒಬ್ಬನೇ ಇರಬೇಕು ಲೀಡ್ರು ಇಬ್ರು ಮೂವರ್ ಇದ್ರೆ ಅವ್ನು ಅವ್ರಗೂ ಊರ್ತೀವಿ ತಾನೆ ಅಲ್ಲ ಇವ್ರಿಗೆ ಹೌದು ಗಂಡ ಹೆಂಡ್ತಿನ ಇವತ್ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಣ್ಣ ತಮ್ದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಇನ್ ಇಬ್ರು ಆಸ್ಪಿರೆಂಟ್ ಯಾಕೆ ಅಡ್ಜಸ್ಟ್ ಮಾಡ್ಕೊತಾರೆ ಕರೆಕ್ಟ್ ಸೊ ಇಲ್ಲಿ ಎಂಪಿ ರಣೆ ಫಿಕ್ಸ್ ಬಿಜೆಪಿ ಇಂದ ಕಾಂಗ್ರೆಸ್ ಆಗ ಗೊಂದಲ ಜೆಡಿಎಸ್ ಇಲ್ಲಿ ಸ್ಪರ್ಧೆ ಅಕ್ಕ ನಿಲ್ತಾರ ಅಷ್ಟೇ ಗೆಲ್ಲದಿಲ್ಲ ನಿಲ್ತಾರೆ ಆಟ ಕೊಂಟು ಲೆಕ್ಕಕ್ಕೆ ಹೌದು ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಹಣ ಹಣಿ ರೇಣುಕಾಚಾರ್ಯ ಹಾಗೂ ಕಾಂಗ್ರೆಸ್ ನಡುವಿನ ಹಣ ಹಣಿ ರೇಣುಕಾಚಾರ್ಯ ಭಾರಿ ಮುನ್ನಡೆ ಅಂತ ಏನಿಲ್ಲ ಒಂದ್ ಹಂತಕ್ಕೆ ಮುನ್ನಡೆಯನ್ನ ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಗಳೂರು ದಾವಣಗೆರೆ ಉತ್ತರ ಚನ್ನಗಿರಿ ಹೊನ್ನಾಳಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಾಯ್ಕೊಂಡ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಹಾಗೆ ಹರಿಯಾರದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಏಳು ಸ್ಥಾನಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ